ಇನ್ನು ಬೇಸಿಗೆಯಿಂದ ಬಸವಳಿದಂತಹ ಇಳೆ ಈಗ ಮಳೆ ಬಂದು ತಂಪಾಗಿದೆ ಆದರೆ ಗುಡುಗು ಸಿಡಿಲು ಗಾಳಿ ಸಹಿತ ಅಪರಿಸ್ತಾ ಇರುವಂತಹ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಮಳೆ ಅನಾಹುತಕ್ಕೆ ಮೂವರು ಬಲಿಯಾಗಿದ್ರೆ ಅಲ್ಲಲ್ಲಿ ಬಾಳೆ ಬೆಳೆ ಕೂಡ ನಾಶ ಆಗಿದೆ ಮಳೆಯ ಎಫೆಕ್ಟ್ ಎಲ್ಲೆಲ್ಲಿ ಯಾವ ರೀತಿ ಆಗಿತ್ತು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಪ್ಪರ ಅಲ್ಲಲ್ಲಿ ಬೆಳೆ ನಾಶ ರೈತ ಕಂಗಾಲು ಉಸಪ್ಪ ಏನ್ ಇದು ಸಾಕ್ ಸಾಕಾಗಿ ಹೋಗಿದೆ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಬೆವರ್ ಕಿತ್ಕೊಂಡ್ ಬರುತ್ತೆ ಈ ರಣ ಬಿಸಿಲು ತಡ್ಕೊಂಡ್ ಹಿಂಗಪ್ಪ ಇರೋದು ಅಂತ ಜನ ಹೈರಾಣಾಗಿ ಹೋಗಿದ್ರು ಹಿಂದೆಂದೂ ಕಾಣದಂತಹ ಸೂರ್ಯನ ತಾಪಕ್ಕೆ ತತ್ತರಿಸಿ ಹೋಗಿದ್ರು ಕೊನೆಗೂ ಮಳೆ ಬಂತಲ್ಲಪ್ಪ ಅಂತ ಅನ್ಕೊಂಡ್ರೆ ಈಗ ಮಳೆಯೂ ಕೂಡ ಕಾಟ ಕೊಡ್ತಾ ಇದೆ ಬಿಸಿಲಾಘಾತಕ್ಕೆ ಕಂಗೆಟ್ಟಿದ್ದಂತಹ ರೈತಾಪಿ ವರ್ಗ ಮುಂಗಾರು ಪೂರ್ವ ಮಳೆಯಿಂದಾನೂ ಕೂಡ ಕಂಗಾಲಾಕಿದ್ದಾರೆ ಎಸ್ ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಅಪ್ಪರಿಸ್ತಾ ಇದೆ ಗುಡುಗು ಸಿಡ್ಲು ಭಾರಿ ಗಾಳಿ ಸಮೇತ ಸುರಿತಾ ಇರುವಂತಹ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಮಹಿಳೆ ಮೇಲೆ ಮರ ಬಿದ್ದು ಸಾವನ್ನಪ್ಪಿದ್ದಾಳೆ ಎನ್ಆರ್ಪುರ ತಾಲೂಕಿನ ಕಟ್ಟಿನ ಮನೆ ಗ್ರಾಮದಲ್ಲಿ ಗಾಳಿ ಮಳೆಗೆ ಮಹಿಳೆ ಕಾರಿನ ಮೇಲೆ ಏಕಕಾಲಕ್ಕೆ ಮರ ಬಿದ್ದಿದೆ ಇನ್ನು ಕಾರಿನ ಮೇಲೆ ಮರ ಬಿದ್ದು ಕಾರ್ನಲ್ಲಿದ್ದಂತಹ ಮೂವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಕಾರು ಸಂಪೂರ್ಣ ಜಕಮ್ಗೊಂಡಿದೆ ಇನ್ನು ಬಾಗಲಕೋಟೆಯಲ್ಲಿ ಸಿಡಿಲಿನ ಆರ್ ಪಟಕ್ಕೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಮೂಲತಃ ವಿಜಯಪುರ ಜಿಲ್ಲೆ ಗೋನಾಳ ಗ್ರಾಮದ ಪ್ರಕಾಶ್ ವಗ್ಗರ್ ಮೃತ ವ್ಯಕ್ತಿ ವಿಜಯಪುರ ತಾಲೂಕಿನ ಕವಲಗಿ ಗ್ರಾಮದಲ್ಲಿ ಸಿಡಿಲು ಬಡಿದ್ದು ಒಂದು ಆಕಳು ಮೃತಪಟ್ಟರೆ ನಿಡಗೊಂಡಿಯ ಹಾಲಿಹಾಳ ಗ್ರಾಮದಲ್ಲಿ ಎರಡು ಆಡಿನ ಮರಿಗಳು ಮೃತಪಟ್ಟಿವೆ ಮನೆ ಹೊಡೆತಕ್ಕೆ ಇಂಡಿ ಪಟ್ಟಣದ ಹೊರಹೊಲಿಯದಲ್ಲಿ ನಿಂಬೆ ತೋಟ ಹಾನಿ ಿದೆ ಬಿರುಗಾಳಿಗೆ ಬುಡ ಸಮೇತ ನಿಂಬೆ ಗಿಡ ಕಿತ್ಕೊಂಡು ಬಂದಿದೆ ಇನ್ನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಡಗಿಯಲ್ಲಿ ಏಳು ವಿದ್ಯುತ್ ಕಂಬಗಳು ದರೆಗೆ ಉರುಳಿವೆ ಚಾಮರಾಜನಗರದ ಉತ್ತುಹಳ್ಳಿ ಗ್ರಾಮದಲ್ಲಿ ಮುನ್ನೂರು ಎಕರೆಗೂ ಅಧಿಕ ಬಾಳೆ ಸರ್ವನಾಶ ಆಗಿದೆ ಇನ್ನೆರಡು ತಿಂಗಳು ಕಳೆದಿದ್ರೆ ಬಾಳೆ ಬೆಳೆ ಕೈ ಹಿಡಿತಾ ಇತ್ತು ನಿನ್ನೆ ಸುರಿದಂತಹ ಅಕಾಲಿಕ ಗಾಳಿ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಟ್ಟಿದೆ ಗುಂಡ್ಲುಪೇಟೆ ತಾಲೂಕಿನ ಕಳ್ಳೀಪುರದಲ್ಲಿ ಮಳೆ ಅಬ್ಬರಕ್ಕೆ ಲಕ್ಷಾಂತರ ಬೆಲೆ ಬಾಳುವಂತಹ ಬೆಳ್ಳುಳ್ಳಿ ಬೆಳೆ ನಾಶವಾಗಿದೆ ಇತ್ತ ಕೋಲಾರ ತಾಲೂಕಿನ ಜಂಗಂಬಸಾಪುರದಲ್ಲಿ ಮೂರು ಎಕ್ರೆಯಲ್ಲಿ ಬೆಳೆದಿದ್ದಂತಹ ಬಾಳೆ ಬೆಳೆ ಮಳೆ ಹೊಡೆತಕ್ಕೆ ನೆಲಸೆ ಇನ್ನು ಭಾರಿ ಮಳೆಗೆ ಹುಬ್ಬಳ್ಳಿಯ ಕಿಮ್ಸ್ ಹಿಂಭಾಗ ಇರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಕಾಂಪೌಂಡ್ ಕುಸ್ತಿದೆ ಕಾಂಪ್ಲೆಕ್ಸ್ ನಲ್ಲಿದ್ದಂತಹ ನಲವತ್ತಕ್ಕೂ ಹೆಚ್ಚು ಬೈಕ್ ಗಳಿಗೆ ಹಾನಿಯಾಗಿದೆ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಜಂಗಿರಾಂಪುರ ತಾಂಡಾದಲ್ಲಿ ಬಿರುಗಾಳಿಗೆ ಟಿನ್ ಶೆಡ್ ಗಳು ಕೂಡ ಹಾರು ಹೋಗಿವೆ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಬೀದರ್ ನಲ್ಲಿ ವರ್ಷಧಾರೆ ತಂಪಿರ್ದಿದೆ ಇನ್ನು ಗುಡುಗು ಸಿಡ್ಲು ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಕೂಡ ಆಗಿದೆ ಇನ್ನು ಮಳೆಯ ಪುರ ಒಂದ್ ಕಡೆ ಆದ್ರೆ ತರೀಕೆರೆ ತಾಲೂಕು ತಾಲೂಕಿನ ಪಿರುಮೇನಹಳ್ಳಿಯಲ್ಲಿ ವರುಣನಿಗಾಗಿ ಗ್ರಾಮಸ್ಥರು ಪೂಜೆ ನಡೆಸಿದ್ದಾರೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ